ಶಾಸಕರು ಭಾಗವಹಿಸಿದ್ರು ಅನ್ನುವಂತಹ ಡಿ ಕೆ ಶಿವಕುಮಾರ್ ಅವರ ಒಂದು ಹೇಳಿಕೆ ಬಹಳಷ್ಟು ಚರ್ಚೆಗೆ ಕಾರಣ ಆಗಿರುವಂತದ್ದು. ಅದರಲ್ಲೂ ಮಾಜಿ ಸಚಿವರಾದಂತಹ ಎಚ್ ವಿಶ್ವನಾಥ್ ಅವರು ಪರಿಷತ್ ಸದಸ್ಯರು, ಅದೇ ರೀತಿ ಎಸ್ ಟಿ ಸೋಮಶೇಖರ್, ಶಿವರಾಮ್ ಹೆಬ್ಬಾರ್ ಅವರು ಇದ್ರು ಅನ್ನುವಂತಹ ಒಂದು ಮಾಹಿತಿ ಇದೆ. ಸರ್, ರಾತ್ರಿ ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಸಭೆಗೆ ತಾವು ಕೂಡ ಹೋಗಿದ್ರ? ನಿಜ, ಹೋಗಿದ್ದು. ನಿನ್ನೆ ನಡೆದಂತ ಕಾಂಗ್ರೆಸ್ ಲೆಜಿಸ್ಲೇಚರ್ ಪಾರ್ಟಿ ಮೀಟಿಂಗ್ಗೆ ನನಗೆ ಆಹ್ವಾನ ಆಯ್ತು. ಮೀಟಿಂಗ್ಗೆಲ್ಲ ಊಟ ಇದೆ ಬನ್ನಿ ಅಂತೇಳಿ ಸ್ವತಃ ಡೆಪ್ಯೂಟಿ ಚೀಫ್ ಮಿನಿಸ್ಟರ್ ಡಿ ಕೆ ಶಿವಕುಮಾರ್ ನನಗೆ ಇಲ್ಲಿ ಮೀಟ್ ಮಾಡಿದ್ದಾನೆ ವಿಧಾನಸೌಧದಲ್ಲಿ. ಆವಾಗ ಊಟಕ್ಕೆ ಬನ್ನಿ ಅಂತ ಅಲ್ಲೇ ಒಂದು ಇನ್ವಿಟೇಷನ್ ಕೂಡ ಕೊಟ್ಟರು. ಸೊ ಇನ್ ಆನರ್, ಇನ್ ರೆಸ್ಪೆಕ್ಟ್ ವಿತ್ ದ ಡೆಪ್ಯೂಟಿ ಚೀಫ್ ಮಿನಿಸ್ಟರ್, ನಾ ಐ ಹ್ಯಾವ್ ಅಟೆಂಡೆಡ್. ವಾಟ್ ಈಸ್ ದೇರ್? ಬಟ್ ಒಂದು ಪಕ್ಷದ ಶಾಸಕಾಂಗ ಪಕ್ಷದ ಸಭೆ ಅಂತ ಹೇಳಿದ್ರೆ ಆ ಪಕ್ಷದ ಈಗ ಸದನ ನಡೀತಾ ಇದೆ, ಸದನದ ವಿಚಾರಗಳ ನನಗೆ ಊಟ ಕರೆದಿದ್ರು. ಏನು ಇಲ್ಲಿ ಇಲ್ಲಿ ಈಟಿಂಗ್ ಇರ್ಬೋದು ಅಂತಾರು, ಅಲ್ಲಿ ಮೀಟಿಂಗ್ ನಡೀತಾ ಇತ್ತು. ಸ್ವಲ್ಪ ಹೊತ್ತು ಕೂತಿದ್ದೆ ನಾನು, ಕೂತಾದ್ಮೇಲೆ ಅದು ಮೀಟಿಂಗು ಒಂದು ಅರ್ಧ ಗಂಟೆ ಕೂತಿದ್ದೆ ನಾನು. ಆಮೇಲೆ ನೆನಪಾಡಿ ನಾನು ಅವ್ರಿಗೆ ಮಾತಾ ಹೇಳಿಬಿಟ್ಟು, ಚೀಫ್ ಮಿನಿಸ್ಟರ್ ಕೂಡ ಇದ್ರು, ಡೆಪ್ಯೂಟಿ ಚೀಫ್ ಮಿನಿಸ್ಟರ್, ಎಲ್ಲೆಲ್ಲ ಊಟ ಮಾಡ್ಕೊಂಡು ಹೋಗ್ಬೇಕು ಅಂದರೆ ಊಟ ಮಾಡಿ ಬಂದೆ. ತಾವು ಸೇರಿದಂತೆ ಯಾರೆಲ್ಲ ಬಿಜೆಪಿ ಶಾಸಕರು ನಿನ್ನೆ ಕಾಂಗ್ರೆಸ್ ಸಭೆಗೆ ಹೋಗಿದ್ರಿ ಅಂತ ನಾನಿದ್ದಾಗ ಅಲ್ಲಿ ಯಾರು ಇರಲಿಲ್ಲ. ಎಸ್ ಟಿ ಸೋಮಶೇಖರ್, ಶಿವರಾಮ್ ಹೆಬ್ಬಾರ್ ಅವರು ಬಂದಿದ್ರು ಅನ್ನುವಂಥ ಒಂದು ಮಾಹಿತಿ ಆಮೇಲೆ ಬಂದಿರಬೇಕು. ನಾನು ಈಗ 9 ಗಂಟೆಗೆಲ್ಲ ಬಿಟ್ಬಿಟ್ಟೆ ಅಲ್ಲಿಂದ. ನಾನು ಹೊರಟ ಮೇಲೆ ಅವ್ರು ಏನಾದ್ರು ಬಂದಿರಬಹುದು, ಬಂದಿರ್ತಾರೆ, ಬಿಕಾಸ್ ಅವ್ರಿಗೂ ಇನ್ವಿಟೇಷನ್ ಇತ್ತು. ಸರ್, ತಾವು ಪರಿಷತ್ ಸದಸ್ಯರಾಗಿರುವಂಥದ್ದು ಬಿಜೆಪಿಯಿಂದ, ರಾತ್ರಿ ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಸಭೆಗೆ ಹೋಗಿದರೆ, ವಿಶ್ವನಾಥ್ ಅವರು ಕಾಂಗ್ರೆಸ್ ಅಲ್ಲಿದ್ದಾರ ಬಿಜೆಪಿ ಅಲ್ಲಿದ್ದಾರ ಅನ್ನುವಂಥ ಸಹಜ. ನಾನು ಬಿಜೆಪಿನ ಅಗಲತ್ತೆ ಬೈತೀನಿ, ರಾತ್ರಿ ಹೊತ್ತು ಯಾಕ್ರಿ ಬೈತೀವಿ ನಾವು? ಹಾ, ನಾನು ಹೇಳಿದ್ನಲ್ಲ, ನಮ್ಮ ಮನೆ ಕಾಂಗ್ರೆಸ್ ಇಲ್ಲಿ ಸುಮ್ಮನೆ ಅಂತ ಹೇಳ್ತಿರ್ತೀವಿ, ಅಟ್ ದಿ ಫ್ಲೋರ್ ಆಫ್ ದಿ ಹೌಸ್ ಐ ಟೋಲ್ಡ್ ಯು ನೋ. ನಾವೇ ಯಾರಿಗೂ ಸುಳ್ಳು ಹೇಳ್ತಾ ಇರೋ ವಿಚಾರ ಹೇಳ್ತಾ ಇದ್ದೀನಿ, ಅದಕ್ಕೇನಂತೆ ಕತೆ ಇಲ್ಲ. ಹಾಗಾದ್ರೆ ಈಗ ಸದ್ಯದ ಬಿಜೆಪಿಯಲ್ಲಿ ಒಂದಷ್ಟು ಅಸಮಾಧಾನ ಇರುವಂತದ್ದು ನಿಜ, ನೀವು ಸೇರಿದಂತೆ ಬಹಳಷ್ಟು ಶಾಸಕರಿಗೆ ಅಸಮಾಧಾನ ಇದೆಯಾ? ಟೆಕ್ನಿಕಲಿ ಐ ಎಮ್ ಎ ಬಿಜೆಪಿ ಮೆಂಬರ್ ಟೆಕ್ನಿಕಲಿ, ಬಟ್ ಮೈಂಡ್ ಸೆಟ್ ಈಸ್ ವಿತ್ ಕಾಂಗ್ರೆಸ್. ಲೋಕಸಭಾ ಚುನಾವಣೆ ಒಳಗಡೆ ಏನಾದರೂ ಪ್ರಮುಖವಾದಂತಹ ಒಂದು ರಾಜಕೀಯ ಬದಲಾವಣೆ ಆಗುತ್ತೆ? ಖಂಡಿತ. ಲೋಕಸಭಾ ಚುನಾವಣೆ ಒಳಗೆ ರಾಜ್ಯದಲ್ಲಿ ಒಂದು ರಾಜಕೀಯ ಬದಲಾವಣೆಗಳು ಆಗ್ತವೆ. ಅದು ಕೇವಲ ಎಚ್ ವಿಶ್ವನಾಥ್ ಅವ್ರಿಗೆ ಅಷ್ಟೇ ಸೀಮಿತ ಆಗುತ್ತಾ? ಬಿಜೆಪಿಯಿಂದ ಇನ್ನಷ್ಟು ಶಾಸಕರು ಕಾಂಗ್ರೆಸ್ ಕಡೆ? ಬರೀ ವಿಶ್ವನಾಥ್ ಅಷ್ಟೇ ಅಲ್ಲ, ಅದು ಬೇರೆ ಬೇರೆ ಥರ ಇದೆ. ಅದಕ್ಕೆ ಆ ಕುಮಾರಸ್ವಾಮಿ ಹೇಳುತ್ತಾರಲ್ಲ, ಅವ್ರು ಯಾರೋ ಬರ್ತಾರೆ 50 ಜನ 60 ಜನ, ನಾವು ನಾಟ್ ಲೈಕ್ ದಟ್, ಬಟ್ ಇದ್ರ ಇದೇ ಬೇರೆ ಥರ ಇದೆ. ಅಂದ್ರೆ ಜೆ ಡಿ ಎಸ್ ಬಿಜೆಪಿಯಿಂದ ಅಸಮಾಧಾನಗೊಂಡಿರುವಂತಹ ಶಾಸಕರು ಕಾಂಗ್ರೆಸ್ ಬರ್ತಾರೆ? ನಡಿಯಪ್ಪ, ಯಾರ್ಯಾರು ಎಲ್ಲೆಲ್ಲಿ ಹೋಗ್ತಾರೋ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಸುದ್ದಿಗಳ ಅಪ್ಡೇಟ್ಸ್ಗಾಗಿ ವಿಸ್ತಾರ ಆಪ್ ಡೌನ್ಲೋಡ್ ಮಾಡಿ.